ಪಾಲಿಕೆಯಲ್ಲಿ ಮುಂಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ದೀಪದ ಬುಡ ಕತ್ತಲು ಎಂಬ ಬಗಾದೆ ಮಾತು ಅನ್ವಯವಾಗುತ್ತದೆ। ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆ ಸುಸ್ಥಿತಿಯಲ್ಲಿದೆ, ಆದರೆ ಹಿಂಭಾಗದ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ। ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚುವುದಕ್ಕೆ ಕ್ರಮವನ್ನ ಕೈಗೊಳ್ಳದು ಆಡಳಿತ ವ್ಯವಸ್ಥೆ ವಿಫಲವಾಗಿದೆ। ಪಿಎಂ ರಾಷ್ಟ್ರಪತಿ ಬಂದಿದ್ದ ವೇಳೆ ಅವರು ಸಂಚರಿಸುವ ರಸ್ತೆಗಳಿಗೆ ಮಾತ್ರ ಡಾಂಬರೀಕರಣ ಮಾಡಲಾಗಿತ್ತು। ದಸರಾ ಸಂದರ್ಭದಲ್ಲೂ ಕೂಡ ಹಲವು ರಸ್ತೆಗಳಿಗೆ ಡಾಂಬರೀಕರಣ ಮಾಡಲಾಗಿದೆ, ಆದರೆ ಪಾಲಿಕೆ ಹಿಂಭಾಗದ ರಸ್ತೆಗೆ ಡಾಂಬರೀಕರಣ ಮಾಡೋದಕ್ಕೆ ಮುಂದಾಗಿಲ್ಲ। ದಸರಾ ಬಳಿಕ ರಸ್ತೆಗಳ ಗುಂಡಿ ಮುಚ್ಚುವ ಭರವಸೆಯನ್ನ ಜನಪ್ರತಿನಿಧಿಗಳು ನೀಡಿದ್ರು। ದಸರಾ ಕಳೆದು ಒಂದು ತಿಂಗಳಾಗ್ತಾ ಬಂದರೂ ಇತ್ತ ಗಮನ ಹರಿಸಿಲ್ಲ। ಆಡಳಿತ ವ್ಯವಸ್ಥೆಗೆ ಹಿಡಿ ಶಾಪವನ್ನ ವಾಹನ ಸವಾರರು ಹಾಕ್ತಾ ಇದ್ದು ಶಾಪ ಹಾಕುತ್ತಾ ಗುಂಡಿ ಬಿದ್ದಿರುವ ರಸ್ತೆಯಲ್ಲಿಯೇ ಜನ ಸಂಚರಿಸುತ್ತಿದ್ದಾರೆ। ಕೂಡಲೇ ರಸ್ತೆಗಳ ಗುಂಡಿ ಮುಚ್ಚಬೇಕಾಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು। ದೀಪದ ಬುಡ ಕತ್ತಲು ಎಂಬ ಗಾದೆ ಮಾತಿಗೆ ಮೈಸೂರು ಪಾಲಿಕೆ ಅನ್ವಯವಾಗ್ತಾ ಇದೆ, ಯಾಕೆಂದರೆ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆ ಬಹಳ ನೀಟಾಗಿರುವಂಥದ್ದು ಸುಸ್ಥಿತಿಯಲ್ಲಿದೆ, ಆದರೆ ಅದರ ಹಿಂಭಾಗದ ರಸ್ತೆ ಗುಂಡಿ ಬಿದ್ದಿದೆ, ಸಂಪೂರ್ಣ ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ। ಇನ್ನು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚುವುದಕ್ಕೆ ಆಡಳಿತ ವ್ಯವಸ್ಥೆ ಈವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನು ಪಿಎಂ ಮತ್ತು ರಾಷ್ಟ್ರಪತಿ ಬಂದಿದ್ದ ವೇಳೆ ಅವರು ಸಂಚರಿಸುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡಲಾಯಿತು। ದಸರಾ ಸಂದರ್ಭದಲ್ಲೂ ಕೂಡ ಮೈಸೂರಿನ ಹಲವು ರಸ್ತೆಗಳಿಗೆ ಡಾಂಬರೀಕರಣ ನಡೆದಿದೆ, ಆದರೆ ಪಾಲಿಕೆ ಹಿಂಭಾಗದ ರಸ್ತೆ ಮಾತ್ರ ಅದೇ ರೀತಿಯಲ್ಲಿ ಅಂದರೆ ಹದಗೆಟ್ಟ ಸ್ಥಿತಿಯಲ್ಲಿ ಇರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ದಸರಾ ಮುಕ್ತಾಯವಾದ ನಂತರದಲ್ಲಿ ಗುಂಡಿಗಳನ್ನು ಮುಚ್ಚುತ್ತೇವೆ ಅಂತ ಜನಪ್ರತಿನಿಧಿಗಳು ಕೂಡ ಭರವಸೆಯನ್ನು ನೀಡಿದರು, ಆದರೆ ಎಲ್ಲ ಭರವಸೆಯೂ ಕೂಡ ಹುಸಿಯಾಗಿದ್ದು ದಸರಾ ಮುಕ್ತಾಯವಾಯಿತು ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಇತ್ತ ಗಮನವನ್ನು ಹರಿಸಿಲ್ಲ. ಮಳೆ ಬಂದರೆ ಈ ರಸ್ತೆಯಲ್ಲಿ ಸಂಚಾರ ಮಾಡೋದೇ ಬಹಳ ಕಷ್ಟಕರ ಅಂತ ಸಾರ್ವಜನಿಕರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದು ಆದಷ್ಟು ಬೇಗ ಈ ಬಗ್ಗೆ ಕ್ರಮವನ್ನು ವಹಿಸಬೇಕು, ರಸ್ತೆ ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನಡೆಸಿರೋ ವಾಕ್ ಥ್ರೂ ಇಲ್ಲಿದೆ. ಅದೇ ಮಾತಿಗೆ ಮೈಸೂರು ಮಹಾನಗರ ಪಾಲಿಕೆ ಉದಾಹರಣೆಯಾಗಿದೆ ಅಂದರೆ ತಪ್ಪಲ್ಲ. ಯಾಕೆಂತಂದರೆ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆ ಒಂದು ಸುಸಜ್ಜಿತವಾಗಿದ್ದರೆ ಅದೇ ಮಹಾನಗರ ಪಾಲಿಕೆ ಹಿಂಭಾಗದ ರಸ್ತೆಗೆ ಬರೋದಾದರೆ ಇಲ್ಲಿ ಸಂಪೂರ್ಣವಾಗಿ ಗುಂಡಿಮಯವಾಗಿರುವಂಥ ದೃಶ್ಯಗಳು ಕಂಡುಬರ್ತದೆ. ಇಲ್ಲಿನ ಒಂದು ಈ ಒಂದು ರಸ್ತೆ ಒಂದು ಚಾಮರಾಜ ದೊಡ್ಡಿ ರಸ್ತೆಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆಯಾಗಿ ಇದೆ. ಮುಂಭಾಗದಲ್ಲಿ ಓಡಾಡುವ ವಾಹನಗಳ ಒಂದು ದಟ್ಟಣೆ ಜಾಸ್ತಿ ಆದ ಸಂದರ್ಭದಲ್ಲಿ ಬಹುತೇಕ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸ್ತವೆ. ಪ್ರತಿನಿತ್ಯ ಇಲ್ಲಿ ಒಂದು ಸಾವಿರಾರು ವಾಹನಗಳು ಒಂದು ಸಂಚರಿಸುವ ರಸ್ತೆ ಇದಾಗಿದ್ದರೂ ಕೂಡ ಈ ಒಂದು ರಸ್ತೆಯ ದುರಸ್ತಿ ಕಾರ್ಯಕ್ಕೆ ಅದರಲ್ಲೂ ಪ್ರಮುಖವಾಗಿ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಮುಂದಾಗದೇ ಇರೋದು ವಿಪರ್ಯಾಸ ಆಗಿದೆ ಅಂತ ಹೇಳ್ಬೋದು. ಆ ಮುಂಭಾಗದ ರಸ್ತೆ ಮಾತ್ರ ಸುಸಜ್ಜಿತವಾಗಿದ್ದರೆ ಸಾಕಾಗೋದಿಲ್ಲ, ಅದರ ಹಿಂಭಾಗದ ರಸ್ತೆಗಳು ಕೂಡ ಸುಸಜ್ಜಿತವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಈಗ ಮುಂದಾಗಬೇಕಿತ್ತು, ಆದರೆ ಅದು ಯಾಕೋ ಕಾಣೆ ಈತ ಗಮನ ಹರಿಸಿಲ್ಲ ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ರು ಕೂಡ ಎಚ್ಚೆತ್ತುಕೊಳ್ಳದಂತಹ ಮಹಾನಗರ ಪಾಲಿಕೆ ಒಂದು ರೀತಿ ಜಡ್ಡುಗಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಗುಂಡಿ ಬಿದ್ದಿದೆ ಅಂತ ರಸ್ತೆಗಳು. ಇಲ್ಲಿ ವಾಹನ ಸವಾರರು ಕೂಡ ಎಷ್ಟೆಲ್ಲ ಒಂದು ಹರಸಾಹಸ ಪಟ್ಟುಕೊಂಡು ಈ ಗುಂಡಿಗಳನ್ನ ದಾಟೋದಕ್ಕೆ ಒಂದು ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಬಹುತೇಕ ಜನ ಗುಂಡಿ ಬಿದ್ದಿರೋ ಒಂದು ಹಿನ್ನೆಲೆಯಲ್ಲಿ ರಸ್ತೆ ಮಧ್ಯದಲ್ಲಿ ವಾಹನಗಳಲ್ಲಿ ಸಂಚರಿಸ್ತಾ ಇಲ್ಲ, ರಸ್ತೆಯ ಸೈಡಲ್ಲಿ ಅಂದರೆ ಬದಿಗಳಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ರಸ್ತೆಯಲ್ಲಿ ಗುಂಡಿಮಯವಾಗಿದೆ ಅಂತ ಹೇಳ್ಬೋದು. ಮಹಾನಗರ ಪಾಲಿಕೆ ಕೂಡ ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿರ್ತಾರೆ, ಅವರು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಜನಗಳು ಕೇಳ್ತಾ ಇದ್ದಾರೆ. ಅದು ಸಹಜನೂ ಕೂಡ, ಯಾಕಂದರೆ ಜನ ಏನು ಕೇಳ್ತಾ ಇದ್ದಾರೆ, ರಸ್ತೆ, ವಿದ್ಯುತ್ತು, ನೀರು ಈ ಮೂರನ್ನ ಪ್ರಮುಖವಾಗಿ ಜನ ಒಂದು ಬೇಡ್ತಾರೆ. ಆದರೆ ಇಲ್ಲಿ ರಸ್ತೆಯಲ್ಲಿ ಹದಗೆಟ್ಟಿರೋ ಒಂದು ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತ ಜನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮಹಾನಗರ ಪಾಲಿಕೆ ಹಿಂಭಾಗದಲ್ಲಿ ನಾವು ನೋಡ್ಬೋದು ಎಷ್ಟು ಅಶುಚಿತ್ವ ಇಲ್ಲಿ ತಾಂಡವವಾಡ್ತಾ ಇದೆ ಅಂತ. ಇಲ್ಲಿ ಕೂಡ ಮೈಸೂರು ಒಂದು ಸ್ವಚ್ಛ ನಗರಿ ಅಂತ ಒಂದು ನಂಬರ್ ಒನ್ ಪಟ್ಟವನ್ನು ಗಳಿಸಿದಂಥ ನಗರ, ಆ
ಆದರೆ ಮಹಾನಗರ ಪಾಲಿಕೆ ಹಿಂಭಾಗದಲ್ಲಿ ಇಷ್ಟೊಂದು ಗಲೀಜು ಬಿದ್ದಿದೆ ಇದರ ಸ್ವಚ್ಛತಾ ಕಾರ್ಯಕ್ಕೂ ಮುಂದಾಗಿಲ್ಲ ಇನ್ನು ಇದು ಬಹುತೇಕ ಬಹಳ ದಿನಗಳ ಹಿಂದೆನೇ ಇಲ್ಲಿ ಬಿದ್ದಿರುವಂತ ಒಂದು ತ್ಯಾಜ್ಯ ಆಗಿದೆ ಆದರೂ ಕೂಡ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಯಾಕೆಂತಂದ್ರೆ ಈ ಸ್ವಚ್ಛತೆಗೆ ಕೂಡ ಆದ್ಯತೆ ನೀಡಬೇಕು ಒಂದು ಕಡೆ ರಸ್ತೆ ಅದಗೆಟ್ಟಿದ್ರೆ ಇನ್ನೊಂದು ಕಡೆ ಇಲ್ಲಿ ಅಶುಚಿತ್ವವೂ ಕೂಡ ಇಲ್ಲಿ ತಾಂಡಾಡುತ್ತದೆ ಇಲ್ಲಿ ಬಿದ್ದಿರುವಂತ ಒಂದು ಕಸವನ್ನ ಎತ್ತುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡಿಲ್ಲ ಇದು ರಸ್ತೆ ಬದಿಯಲ್ಲಿ ಇಲ್ಲಿ ಯಾರು ಕೂಡ ಗಲೀಜು ಮಾಡದವಾಗ್ಲಿ ಅಂತ ದೇವರ ಒಂದು ಪಟಗಳನ್ನು ಹಾಕಿದ್ದಾರೆ ಆದರೂ ಕೂಡ ಜನ ಇಲ್ಲೇ ತಂದಿ ಒಂದು ತ್ಯಾಜ್ಯಗಳನ್ನು ಹಾಕಿದ್ದಾರೆ ಇಲ್ಲಿ ಗಾಜಿನ ಬಾಟಲಿ ಆಗಬಹುದು ಬೇರೆ ಬೇರೆ ಒಂದು ಪ್ಲಾಸ್ಟಿಕ್ ನ ಒಂದು ನಿರುಪಯುಕ್ತ ವಸ್ತುಗಳನ್ನು ಇಲ್ಲಿ ತಂದು ಸುರಿದಿದ್ದಾರೆ ಆದರೂ ಕೂಡ ಇದರ ಸ್ವಚ್ಛತೆಗೆ ಯಾರು ಕೂಡ ಮುಂದಾಗಿಲ್ಲ ಬರಿ ಮಹಾನಗರ ಪಾಲಿಕೆ ತನ್ನ ಮುಂಭಾಗದ ಒಂದು ರಸ್ತೆಗೆ ನೀಡುವಂತ ಆದ್ಯತೆನ ಹಿಂಭಾಗದ ರಸ್ತೆಗೆ ನೀಡತಾ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ದಸರಾ ಒಂದು ಸಂದರ್ಭದಲ್ಲಿ ಕೂಡ ಮೈಸೂರಿನ ಬಹುತೇಕ ರಸ್ತೆಗಳಿಗೆ ಒಂದು ಡಾಂಬರೀಕರಣ ಮಾಡಲಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಮೈಸೂರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಅವರು ಸಂಚರಿಸಿದ ಮಾರ್ಗಗಳಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದು ಆ ರಸ್ತೆಗಳನ್ನು ಕೂಡ ತರಾತುರಿಯಲ್ಲಿ ಮುಚ್ಚೋ ಮುಖಾಂತರ ಆ ರಸ್ತೆಗಳಿಗೆ ಡಾಂಬರೀಕರಣವನ್ನು ಮಾಡಲಾಗಿತ್ತು ಆ ಒಂದು ದಸರಾಗೆ ಮುಂಚಿನ ಸಂದರ್ಭದಲ್ಲೂ ಕೂಡ ಒಂದು ಜನಪ್ರತಿನಿಧಿಗಳು ಒಂದು ಭರವಸೆ ನೀಡಿದರು ದಸರಾ ಮುಗಿದ ನಂತರ ಮಳೆ ಕಡಿಮೆಯಾದ ನಂತರ ರಸ್ತೆಗಳಿಗೆ ಗುಂಡಿ ಬಿದ್ದಿರುವಂತ ರಸ್ತೆಗಳಿಗೆ ಒಂದು ಡಾಂಬರೀಕರಣ ಮಾಡ್ತೀವಿ ಗುಂಡಿಗಳನ್ನು ಮುಚ್ಚುತ್ತೀವಿ ಅನ್ನೋ ಒಂದು ಭರವಸೆ ನೀಡಿದರು ಆದರೆ ಬರ ಈಗ ದಸರಾ ಮುಗಿದು ಒಂದು ತಿಂಗಳಾಗಿದೆ ಮಳೆನೂ ಕೂಡ ಹಲವಾರು ದಿನಗಳಿಂದ ಬಿಡುವು ನೀಡಿದೆ ಆದರೂ ಕೂಡ ಯಾರೊಬ್ಬರು ಕೂಡ ಈ ಗುಂಡಿಗಳನ್ನು ಮುಚ್ಚೋದಕ್ಕೆ ಮುಂದಾಗದೇ ಇರೋದು ವಿಪರ್ಯಾಸ ಅಂತಾನೆ ಹೇಳಬಹುದು